ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಇವತ್ತು ಹಸ್ಬೆಂಡ್ ಆಫೀಸ್ಗೆ ಹೊರಡ್ತಾ ಇದ್ದಾರೆ. ಸೊ ಏನೇ ಆಗಲಿ, ನಮ್ಮ ಹೆಣ್ಮಕ್ಳಿಗೆ, ಗೃಹಿಣಿಯರಿಗೆ, ಸೊ ಹೌಸ್ ವೈಫ್ಸ್ಗೆ ಸಾಮಾನ್ಯವಾಗಿ ಹಸ್ಬೆಂಡ್ ಆಫೀಸಿಗೆ ಕಳ್ಸಿದ ಮೇಲೆ ನಮ್ಗೊಂದು ಸ್ವಲ್ಪ ಸಮಾಧಾನ ಅನ್ಸೋದು. ಯಾಕೆಂತಂದರೆ ಅವ್ರಿಗೆ ಫಸ್ಟು ಬೆಳಗ್ಗೆ ತಿಂಡಿ ಟಿಫನ್ ಬಾಕ್ಸ್ ಅದೆಲ್ಲ ಫಸ್ಟು ಕಟ್ಟಿ ಅವ್ರನ್ನ ಅಚ್ಚುಕಟ್ಟಾಗಿ ಆಫೀಸಿಗೆ ಕಳಿಸಿದ್ರೆ ಆಮೇಲೆ ನಮಗೆ ಸಮಾಧಾನ ಅಂತ ಅನಿಸುತ್ತೆ. ಜೊತೆಗೆ ಚಾಂದಿನಿನ್ನು ಕೂಡ ನಮ್ಮ ಮನೆಯಲ್ಲೇ ಇದ್ಲಲ್ವ, ಅವಳಿಗೂ ಕೂಡ ಟಿಫನ್ ಬಾಕ್ಸ್ ಕಟ್ಟಿದ್ದೀನಿ. ಅವಳು ಕೂಡ ಹೊರಡ್ತಾ ಇದ್ದಾಳೆ, ಅವಳು ಆಫೀಸ್ಗೆ ಹೊರಡಬೇಕು ಅಂದ್ಬಿಟ್ಟು. ನಾನಿವತ್ತು ಟಿಫನ್ಗೆ ಪಲಾವ್ ಮಾಡಿದೆ, ಜೊತೆಯಲ್ಲಿ ರಾಯ್ತ ಕೂಡ ಮಾಡಿದೆ. ಸೊ ನಾನು ಮಾಡಿದ್ದಲ್ಲ ಇವತ್ತು, ಸಾರಿ, ಅಮ್ಮ ಮಾಡಿತ್ತು. ಅಮ್ಮನ ಕೈ ರುಚಿ ನೋಡೋಣ. ಪಲಾವ್ ಯಾವಾಗಲೂ ನಾನು ಮಾಡೋದಿತ್ತಿದ್ದೆ, ಅಂದರೆ ಕುಕ್ಕರ್ನಲ್ಲಿ ಮಾಡ್ತೀನಿ. ನಾನು ಸಾಮಾನ್ಯವಾಗಿ ಬೆಳಗ್ಗೆ ಟೈಮು ಬೇಗ ಬೇಗ ಮಾಡಬೇಕಂದ್ರೆ ಕುಕ್ಕರ್ನಲ್ಲಿ ಮಾಡ್ತೀನಿ. ಅಮ್ಮ ಇವತ್ತು ಕುಕ್ಕರ್ನಲ್ಲಿ ಮಾಡಿರಲಿಲ್ಲ. ಸೊ ನಾರ್ಮಲ್ ಅಂದರೆ ಕುಕ್ಕರ್ನಲ್ಲಿ ಲಿಡ್ ಕ್ಲೋಸ್ ಮಾಡಿರಲಿಲ್ಲ, ಹಾಗೇ ಮಾಡಿದರು. ಲಿಡ್ ಕ್ಲೋಸ್ ವಿಜಿಲ್ ಓಡಿಸ್ತಲೇ ಹಾಗೇ ಮಾಡಿದರು. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು ಪಲಾವ್. ಕೆಲವೊಂದು ಅಮ್ಮ ನನಗೆ ಈ ಥರ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಯಾಕೆಂದರೆ ನಾವು ನಾರ್ಮಲಾಗಿ ಮಾಡ್ಕೊಂಡು ತಿಂದು ನಮಗೆ ಬೆಜಾರಾಗ್ಬಿಟ್ರತ್ತಲ್ವ, ಆದ್ದರಿಂದ ಅಪ್ರೂಪಕ್ಕೊಂದ್ಸರಿ ಅಮ್ಮ ಮಾಡೋದು ಕೂಡ ಟೇಸ್ಟ್ ಮಾಡಬೇಕು ಅಂತ ಅನಿಸ್ತಿರುತ್ತೆ. ಸೊ ಚಾಂದಿನಿನ ಕೂಡ ತುಂಬ ಚೆನ್ನಾಗಿದೆ ಯಾಕೆ ಅಂತ ಹೇಳ್ತಾ ಇದ್ಲು. ಎಲ್ಲರೂ ಕೂಡ ಎಲ್ಲರೂ ಆಫೀಸಿಗೆ ಹೊರಡ್ತಾ ಇದ್ದಾರೆ. ಸೊ ಬೇಜಾರಾಗ್ತಾಯಿತ್ತು, ಮತ್ತು ನೆಕ್ಸ್ಟ್ ವೀಕ್ ಬರ್ತೀನಿ ಅಕ್ಕ ಅಂತ ಹೇಳಿ ಹೊರಡ್ತಾ ಇದ್ಲು. ಅಮ್ಮನೂ ಅಷ್ಟೇ, ಫುಲ್ ಹ್ಯಾಪಿಯಾಗಿದ್ದರು ಅವಳು 3 ದಿನ ಇದ್ದಿದ್ದರಿಂದ. ಸೊ ಸರಿ, ಹುಷಾರಾಗಿ ಹೋಗ್ಬಿಟ್ಟು ಬರವ ಅಂತ ಹೇಳ್ಕೊಂಡು ಅವಳನ್ನು ಕೂಡ ಆಫೀಸಿಗೆ ಕಳಿಸ್ಕೊಟ್ರು. ಹಾಯ್ ಫ್ರೆಂಡ್ಸ್, ಮಾಡಿ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ಮಾಡಬೇಗ. ಗಂಡು ವಾಕ್ ಬರ್ತೀಯ ಶಾಮ, ವಾಕ್ ಬರ್ತೀಯ? ಶೌರಿ ಮೇಲಿಂದ ಬರ್ತಾ ಇದೆ ವಾಯ್ಸು. ಆಮಾ ಅಂತ ಬರೀ ಹೇಳ್ತಾನೆ. ಈವ್ನಿಂಗ್ ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ನಾ ಸೋಮ್ ಆಫೀಸಿಂದ ಬಂದಮೇಲೆ ಸ್ವಲ್ಪ ವಾಕ್ ಹೋಗ್ಬಿಟ್ಬೇಡ ಅಂತ ನಾನು ಅಮ್ಮ ಸೋಮ್ 3 ಜನನು ಹೊರಡ್ತಾ ಇದ್ವಿ. ಅದೇ ಟೈಮಿಗೆ ಶೌರ್ಯ ನೋಡ್ಬಿಟ್ಟ. ಅವರಮ್ಮ ವಾಕ್ ಮುಗಿಸ್ಕೊಂಡು ಮನೆ ಒಳಗಡೆ ಬರೋದಕ್ಕೂ ನಾವು ಹೊರಗಡೆ ಬರೋದಕ್ಕೂ ಒಂದೇ ಆಯಿತು. ಇನ್ನು ಅವ್ನು ನಾವೆಲ್ಲರೂ ಹೊರಗಡೆ ಹೋಗ್ತೀವಿ ಅಂತಂದರೆ ಸೋಮ್ನಂತೂ ಅವನು ಚಪ್ಪಾಯ ಅಂದ್ರೂ ಬಿಡೋದಿಲ್ಲ. ಸರಿ ಆಯಿತು, ಅವನು ಕರ್ಕೊಂಡು ಹೋಗೋಣ, ನಮಗೂ ಒಂದು ಸ್ವಲ್ಪ ಅವ್ನ ಆಟ ಆಡಿಸ್ಕೊಂಡು ಬಂದಂಗೆ ಆಗುತ್ತೆ ಅಂದ್ಕೊಂಡು ಮತ್ತೆ ಕರ್ಕೊಂಡು ಬರ್ತಾಯಿದ್ವಿ. ಅವನಿಗಂತೂ ಸೋಮ್ ಅಂದರೆ ಎಷ್ಟು ಇಷ್ಟ ಅಂತಂದರೆ ನೀವು ನಾರ್ಮಲಾಗಿ ಡೈಲಿ ವ್ಲಾಗ್ಸಲ್ಲಿ ನೋಡಿರ್ಬೋದು. ಅವನು ಒಂದು ಟೈಮ್ ನಮ್ಮನೆಗೆ ದಿನದಲ್ಲಿ ಒನ್ ಟೈಮ್ ನಮ್ಮನೆಗೆ ಬರ್ದಲ್ಲೇ ಅವನು 1 ಅವರ್ ಆಟ ಆಡಿದ್ರೇ ನಮ್ಮನೆಯಲ್ಲಿ ಅವನಿಗೆ ಸಮಾಧಾನ ಅನ್ಸೋದು, ಆಮೇಲೆ ಅವ್ನು ಹೋಗೋದು ಅವ್ರ ಮನೆಗೆ. ಹಾಂ, ನಮ್ಮನೆಯಲ್ಲಿ ಒಂದು ಚಾಲೆಂಜ್ ನಡೀತಾ ಇದೆ. ಏನು ಚಾಲೆಂಜ್ ಅಂತ ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಇಲ್ಲಿ ವಾಕ್ ಮಾಡೋದು ಬಂದಿದ್ದೀವಿ, ಆದರೆ ಶೌರಿ ಸಿಕ್ಬಿಟ್ಟು ಹೊರಗಡೆ. ಸೊ ಅವನು ನಮ್ಮನ್ನು ಬಿಡೋದಿಲ್ಲ, ನೋಡಿದ್ರಿ ಅನಿಸುತ್ತೆ ಅವನು ಆಲ್ರೆಡಿ ಬಿಡ್ತಾ ಇರಲಿಲ್ಲ. ಸೋಮ್ ನೋಡ್ತಿದ್ದಂಗೆ ನೋಡಿ, ಅವನಿಗೆ ಕಾಲ್ಸ ಹೊರೋಗ್ತಿದ್ದಾನೆ. ಸೊ ಅಮ್ಮ ಕರ್ಕೊಂಡು ಸೋಮ್ ಬೆಳಗ್ಗೆನೇ ಚಾಂದಿ ಹೋದಲು ಕೆಲಸಕ್ಕೆ. ಏನು ಅವಳು ಬರಲ್ಲ, ಇನ್ನು ನೆಕ್ಸ್ಟ್ ಬರ್ತಾಳೆ, ನೆಕ್ಸ್ಟ್ ಬ್ಲಾಕ್ಸಲ್ಲಿ ಸಿಗ್ತಾಳೆ. ಅವನ ಜೊತೆಗೆ ಅಮ್ಮ ಕರ್ಕೊಂಡು ಆ್ಯಂಡ್ ನೆಕ್ಸ್ಟ್ ಅಮ್ಮ ಕರ್ಕೊಂಡು ಸೋಮ್ ಕರ್ಕೊಂಡು ವಾಕಿಂಗ್ ಬಂದಿದ್ದೀನಿ. ಏನು ಚಾಲೆಂಜ್ ಅಂತ ಮನೆಗೆ ಹೋದ್ಮೇಲೆ ತಿಳಿಸ್ತೀನಿ. ಸೊ ಬನ್ನಿ, ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ಇವಾಗ, ಸ್ವಲ್ಪ ಎಲ್ಲ ಓಪನ್ ಮಾಡಿದ್ದಾರೆ ಕ್ಲಬ್ಹೌಸು ಅದೆಲ್ಲ. ನಾನು ಅವನಿಗೆ ತುಂಬಾ ಖುಷಿ ಈ ರೀತಿ ಎಲ್ಲ ಆಟ ಆಡೋದು ಅಂತ ಹೇಳಿದ್ರೆ. ಅಂದರೆ ಮಕ್ಳಿಗೋಸ್ಕರನೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತಲ್ವ ನಾವು ಪೇರೆಂಟ್ಸ್ ಆದವರು. ಅವರಮ್ಮ ಆಲ್ರೆಡಿ ಆಟ ಆಡಿಸ್ಕೊಂಡು ಹೋಗಿದ್ರು, ಆದರೂ ಇನ್ನೂ ಒಂದು ಸರಿ ಆಟ ಆಡಬೇಕು ನಾನು ಅಂತ ಹೇಳ್ಕೊಂಡು ಆಟ ಮಾಡ್ತಾಯಿದ್ದ. ಸೊ ಅದಕ್ಕೆ ಸೋಮ್, ಇಲ್ಲ ಪಾಪ ವಾಕಿಂಗ್ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡು ಪೂಜೆ ಹೊಡೆದು ಕರ್ಕೊಂಬರ್ತಾ ಇದ್ರು.
ಕ್ಯಾಮರಾನ ಸ್ವಲ್ಪ ಎಣ್ಣೆ ಹಿಡ್ಕೊಂಡು ಬಾಯ್ ಸೌರಿ ಬಾಯ್. ಅವ್ನು ಆ್ಯಕ್ಚುಲಿ ಇಲ್ಲಿ ಕರ್ಕೊಂಬಂತು ಅಂದರೆ ಕಾರ್ ಹತ್ರ ಹೋಗೋಣ, ಕಾರ್ ಹೋಗೋಣ, ರೌಂಡ್ ಹೋಗೋಣ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲೇ ಫಂಕ್ಷನ್ ಮಾಡ್ತಾರೆ ಮಾಡ್ತಾರೆ ಇವಾಗ ಇದ್ದಿರೋದ್ರಿಂದ ಮಾಡ್ತಾ ಇಲ್ಲ. ಬಾಯ್ ಮುದ್ದು ಬಾಯ್. ಸೊ ಇವಾಗ ಹಂಗೆ ಬರ್ತಾನೆ ಅಂತ ಅಂದ್ಕೊಂಡ್ರೆ ಈ ಕಡೆ ಆಟ ಆಡೋ ಜ್ಞಾನ ಅವನಿಗೆ. ಇವಾಗ ಈ ಕಡೆ ಬಂದಿದ್ದಾನೆ. ಇವಾಗ ಒಂದು ಟೂ ರೌಂಡ್ ಹೊಡೆದ್ವಿ ನಾನು ಅಮ್ಮ ಮೂರು ಜನ, ಅಷ್ಟಕ್ಕೆ ಸುಸ್ತಾಯಿತು ಅದಕ್ಕೆ ಬಂದು ಕುತ್ಕೊಂಡ್ವಿ. ಜೊತೆಗೆ ಇವಾಗ ಸ್ವಲ್ಪ ಕಾರ್ ತೊಗೊಂಡು ಹೊರಗಡೆ ಹೊರಡಬೇಕು ಎಲ್ಲಿಗೆ ಅಂತ ಅಲ್ಲ ಹೇಳ್ತೀನಿ. ಅವನು ಒಂದು ಸ್ವಲ್ಪ ಆಟ ಆಡ್ತಾ ಇದ್ದಾನೆ, ಅದಕ್ಕೋಸ್ಕರ ಆಟ ಆಡಲಿ ಒಂದು ಸ್ವಲ್ಪ ಹೊತ್ತು, ಯಾಕಂದರೆ ನಮ್ಮ ಜೊತೆ ನಾವು ಎತ್ಕೊಂಡು ಅವನ್ನ ವಾಕ್ ಮಾಡಿದ್ವಿ, ಒಂದು ಸ್ವಲ್ಪ ದೂರ ನಡೆಸಿದ್ವಿ, ಅದಕ್ಕೋಸ್ಕರ ಅವನು ರಕ್ಷಿತ ಬಂದ ರಕ್ಷಿತ ಎತ್ಕೊಂಡು ಹೋಗ್ತಾ ಇದ್ದಾನೆ. ಹೋಗ್ತಾನೋ ಬರ್ತಾನೋ ಗೊತ್ತಿಲ್ಲ. ಓಕೆ ಮಕ್ಕಳು ನೋಡಿ ಇಲ್ಲಿ ಎಷ್ಟು ಮಕ್ಕಳು ಆಟ ಆಡ್ತಾ ಇದ್ದಾರೆ ಗೊತ್ತಾ, ತುಂಬ ದಿನ ಆಯಿತು ಈ ಥರ ಎಷ್ಟೊಂದು ಜನ ಮಕ್ಕಳು ಆಟ ಆಡೋದು. ಕಟಿಂಗ್ ಮಾಡಿರೋದು ನೋಡಿ ಹೆಂಗಿದೆ ಅಂತ, ನಾನು ಮಾಡಿರೋದಲ್ಲ ಬೇರೆಯವ್ರು ಮಾಡಿರೋದು, ಬಾರ್ಬರ್ ಶಾಪಿಗೆ ಕರ್ಕೊಂಡೋಗಿ ಮಾಡಿಸಿದ್ದಾರೆ, ಹಿಂಗೆ ಮಾಡಿದ್ದಾರೆ. ತುಂಬ ಅಳ್ತಿದ್ನಂತೆ, ಲಾಸ್ಟ್ ಟೈಮ್ ನಾನು ಕೂರಿಸ್ಕೊಂಡು ಸಮಾಧಾನ ಮಾಡಿದ್ದೆ. ರಾಮ ರಾಮ ಜೈ ಜೈ ರಾಮ 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 ಸೀತಾರಾಮ್ ಮೇಡಮ್ಮ ರಾಮ ರಾಮ್ ಮೇಡಮ್. ವಾ ಇವಾಗ ಶೌರಿ ಕರ್ಕೊಂಡು ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ, ನಿಹಾನ್ ಆಗಿದ್ರೆ ಹೇಳ್ಬಿಡ್ತಾ ಇದ್ದ ಎಲ್ಲಿ ಹೋಗ್ತಾ ಇದೀವಿ ನಾವು, ನಾವ್ ಎಲ್ಲಿ ಹೋಗ್ತಾ ಇದೀವಿ ಶೌರಿ ಕರ್ಕೊಂಡು ಅಂತ. ಇವನು ಹೇಳ್ತಾನೆ ಇನ್ನೊಂದು ವರ್ಷ, ಆಮೇಲೆ ಇವನು ಹೇಳ್ತಾನೆ ಎಲ್ಲಿ ಹೋಗ್ತಾ ಇದೀವಿ ಅಂತ. ಅವನಿಗೆ ಖುಷಿ, ಹೊರಗಡೆ ಕರ್ಕೊಂಡು ಹೋಗೋದು ಅಂದ್ರೆ ಅವನಿಗೆ ಖುಷಿ, ಅವನಿಗೆ ಒಂದು ರೌಂಡ್ ಆಗತ್ತೆ ಅಂತ ಕರ್ಕೊಂಡು ಹೋಗ್ತಾ ಇದೀವಿ. ಶ್ಯಾಮ ನಾವ್ ಇಲ್ಲೇ ಇರೋಣ, ಹೋಗೋದ್ ಬೇಡ ಶ್ಯಾಮಣ್ಣ, ಹೋಗೋದ್ ಬೇಡ ಇಲ್ಲೇ ಇರೋಣ. ಆ್ಯಕ್ಚುಲಿ ನಾವಿವಾಗ ಬಂದಿರೋದು ಮಶ್ರೂಮ್ ತರಲಿಕ್ಕೆ ಅಂತ, ಯಾಕೆಂತಂದರೆ ನಾನ್ ವೆಜ್ ಸೋಮ್ ತಿನ್ನಲ್ಲ, ಆದ್ದರಿಂದ ಅಟ್ಲೀಸ್ಟ್ ಮಶ್ರೂಮ್ ಆದರೂ ತೊಗೊಂಬರೋಣ ಫ್ರೆಶಾಗಿ ಅಂದರೆ. ಇಲ್ಲಿ ಓಯಿಸ್ಟಾರ್ ಅಂತ ಹೋಟೆಲ್ ಇದೆ, ಲಾಸ್ಟ್ ಟೈಮ್ ಒಂದ್ಸರಿ ನಾನು ಮಶ್ರೂಮ್ ಐಟಮ್ಸ್ ಎಲ್ಲ ತಂದಿದ್ದೆ, ಸೊ ಅಲ್ಲಿ ಫ್ರೆಶಾಗಿ ಅವರು ಮಶ್ರೂಮ್ನ ಮಾರ್ತಾರೆ, ಆದ್ದರಿಂದ ಹಾಗೆಯೇ ಮಶ್ರೂಮ್ ತೊಗೊಬರೋಣ ನಿಕಿತಾ. ಏನಾದರೂ ಒಂದು ಮಶ್ರೂಮ್ ಅಡುಗೆ ಮಾಡು, ಗ್ರೇವಿ ಮಂಚೂರಿ ಯಾವ ಥರನಾದ್ರೂ ಸರಿ, ಪಲಾವ್ ಆದರೂ ಸರಿ ಮಾಡು ಅಂತ ಅಂದ್ಕೊಂಡು ಹಾಗೆ ಬಂದ್ವಿ ಒಂದು ರೌಂಡು. ಅಮ್ಮನೂ ಕರ್ಕೊಂಡು ಬಂದ್ವಿ, ಅಮ್ಮ ನೋಡಿರಲಿಲ್ಲ ಇನ್ನೇನು ಮಾಡ್ತಾರೆ ಅಮ್ಮ ಒಬ್ಬರೇ ಮನೆಯಲ್ಲಿ ಅವ್ರಿಗೂ ಬೇಜಾರಾಗ್ತಾರತ್ತಲ್ಲ ಅಂತ ಅಂದ್ಕೊಂಡು ಕರ್ಕೋ ಬಂದ್ವಿ. ಸೊ ಬಂದು ಸುಮ್ಮನೆ ಹೋಗೋಕ್ಕಂತೂ ಮನಸ್ಸು ಬರಲಿಲ್ಲ, ಅದಕ್ಕೆ ಒಂದೆರಡು ಐಟಮ್ ತಗೊಂಡ್ವಿ, ಅಂದರೆ ಒಂದು ಬಿರಿಯಾನಿ ಮತ್ತು ಒಂದು ಮಶ್ರೂಮ್ ಮಂಚೂರಿ ಈ ಥರ ಆರ್ಡ್ರ್ ಮಾಡಿಕೊಂಡು ತೊಗೊಂಡ್ವಿ, ಮನೆಗೆ ತೊಗೊಂಡೋದ್ವಿ, ಇಲ್ಲೆಲ್ಲ ತಿನ್ನೋಕ್ಕೆ ಆಗಲಿಲ್ಲ, ಮನೆಗೆ ತೊಗೊಂಡು ಬಂದ್ವಿ. ಮತ್ತು ಒಂದು ಜೊತೆಯಲ್ಲಿ ಒಂದು ಅರ್ಧ ಕೆ ಜಿ ಮಶ್ರೂಮ್ ಕೂಡ ತೊಗೊಂಡೆ, ಚೆನ್ನಾಗಿರುತ್ತೆ ಮಶ್ರೂಮ್ ಇಲ್ಲಿ ಓಯಿಸ್ಟಾರ್ ಅಂತ. ಸೊ ರೆಗ್ಯುಲರ್ ವ್ಯವಸ್ಥೆ ಇದ್ರೆ ಗೊತ್ತಿರುತ್ತೆ, ನಾನು ಆಲ್ರೆಡಿ ಒಂದು ಎರಡು ಸರಿ ಇಲ್ಲಿ ಹೋಗಿ ಬಂದು ಮಾಡಿದ್ದೀನಿ ಹೋಟೆಲ್ಗೆ, ಚೆನ್ನಾಗಿರುತ್ತೆ ಎಲ್ಲ ಐಟಮ್ಸು ಕೂಡ. ಓಕೆ ಫ್ರೆಂಡ್ಸ್, ಇವಾಗ ಮಶ್ರೂಮ್ ತೊಗೊಂಡು ಬಂದಿದ್ದಾಯಿತು, ಅರ್ಧ ಕೆ ಜಿಗೆ 100 rupees ಫ್ರೆಶ್ ಆಗಿತ್ತು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಇದ್ದಿದ್ದಷ್ಟು ಚೆನ್ನಾಗಿರಲಿಲ್ಲ, 1-3 days ಅಷ್ಟೊತ್ತಿಗೆ ಒಂಥರ ಆಗಿಬಿಟ್ಟಿತ್ತು, ಅದಕ್ಕೆ ಅವ್ರಿಗೆ ಹೇಳಿ
ಫ್ರೆಶ್ ಆಗಿ ಇಸ್ಕೊಂಡು ಬಂದೆ. ಅರ್ಧ ಕೆ ಜಿ ಮಶ್ರೂಮ್ ಮಗಳೇ ತೋರಿಸಿದ್ನಲ್ಲ ಹಾಗೆ. ಅಲ್ಲ ಶರ್ಮ, ಇದು ಶೌರಿ ಫಸ್ಟ್ ಇಯರ್ ಬರ್ತ್ಡೇ ಬಟ್ಟೆ ಇದು. ಓಕೆ ಓಕೆ. ಸೊ ಓಕೆ, ಚಾಲೆಂಜ್ ಏನು ಅಂತ ಹೇಳಿಲ್ಲ ನಿಮಗೆ. ಏನ್ ಚಾಲೆಂಜ್ ಮಾಡಿರೋದು ಸೋಮ್ ನನ್ಗೆ ಅಂತ ಹೇಳಿದ್ರೆ, ನಾನು ಒಂದು ತಿಂಗಳಲ್ಲಿ ಎಷ್ಟು ಕೆ ಜಿ ಸಣ್ಣ ಆಗ್ತೀನಿ ಅಂತ ಚಾಲೆಂಜ್. ಅವರು ಮತ್ತೆ ನಾನಿಬ್ರು ಒಂಥರ ಕಾಂಪಿಟೇಷನ್ ತರ. ಅವು ಇವಾಗ ನಾನು ಎಷ್ಟು ಕೆ ಜಿ ಇದ್ದೀನಿ ಅದರಲ್ಲಿ ಅಟ್ಲೀಸ್ಟ್ ಒಂದು 2-3 ಕೆ ಜಿನಾದ್ರೂ ಸಣ್ಣ ಆಗ್ಬೇಕು ಅಂತ ಅಲ್ವಾ. ಸೊ ಇವರು ನೀವು ನನಗ್ ಮಾತ್ರ ನಿಮ್ಗಿಲ್ವಾ? ನಿಜವಾಗ್ಲೂ ದಪ್ಪ ಆಗಿದ್ದೀನಿ ನಾನು. ಏನಂತಂದ್ರೆ ಮುಚ್ಚಿಟ್ಕೊಳ್ಳೋದಿಲ್ಲ ಏನಿಲ್ಲ ಅಂತದ್ದು. ಓಕೆ, ಮನೆಗೆ ಬಂದಾಗ 75 ಇದ್ದೆ, ಆಮೇಲೆ 78 ಆದೆ. ಇವಾಗ ಲಾಕ್ಡೌನ್ ಊರಿಗೆ ಹೋಗಿ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 80 ಹತ್ರ ಇದ್ದೀನಿ. ಅಂದ್ರೆ 79.5 ಇದ್ದೀನಿ, ಅಂದ್ರೆ 79 ಬರೇ ಕೆ ಜಿ ಇದ್ದೀನಿ. ಸೊ ಇವಾಗ ನಾನು ತೂಕ ಮಾಡಿ ತೋರಿಸ್ತೀನಿ ಎಷ್ಟು ಕೆ ಜಿ ಇದ್ದೀನಿ ಅಂತ ತೋರಿಸ್ತೀನಿ. ಸೊ ಆಮೇಲೆ ನೆಕ್ಸ್ಟ್ ಈಗ 1 month ಅಲ್ಲಿ ಎಷ್ಟು ಕೆ ಜಿ ಆಗ್ತೀನಿ ಅನ್ನೋದನ್ನ ಸವಾಲಾಗಿ ತಗೊಂಡಿದ್ದೀವಿ. ಸೋಮ್ ನನಗೆ ಚಾಲೆಂಜ್ ಮಾಡಿದ್ದಾರೆ. ಸೊ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀನಿ. ನೋಡ, ದಿನ ಒಂದಷ್ಟು ಎಕ್ಸಸೈಸ್ ಮತ್ತೆ ನಿಜ ಡಯಟ್ ಅಂತ ಎಲ್ಲ ನಾನೇನು ಜಾಸ್ತಿ ಮಾಡಲ್ಲ. ಆದರೆ ಈ ಲೆಮನ್ ಮತ್ತೆ ಬೆಳಗ್ಗೆ ಟೈಮು ಬಿಸಿನೀರು ಕುಡಿಯೋವಂಥದ್ದು ಮತ್ತೆ ಸ್ವಲ್ಪ ಆ ಥರ ಎಲ್ಲ ಮಾಡ್ತಿರ್ತೀನಿ. ನಾನು ಏನು ಇನ್ಮೇಲೆ ಮಾಡ್ತೀನಿ ಅನ್ನೋದನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಮಾಡ್ಬೋದು, ಏನು ತಿನ್ಬೋದು ಅನ್ನೋದನ್ನ ಇವಾಗ ಬ್ಲಾಗ್ಗಳಲ್ಲಿ ಇನ್ಮೇಲೆ ಶೇರ್ ಮಾಡ್ತಾ ಹೋಗ್ತೀನಿ. ಒಂದಷ್ಟು ನಿಮ್ಗೂ ಯಾರು ಸಣ್ಣ ಆಗಬೇಕು ಅನ್ನೋದಿರುತ್ತೆ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳ್ಕೊಂಡು. ಸೊ ಇವಾಗ ಬಂದು ಮಶ್ರೂಮ್ ಜೊತೆಗೆ ಒಂದಷ್ಟು ಅಲ್ಲಿ ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತಾರೆ. ಮಶ್ರೂಮ್ ಬಿರಿಯಾನಿ ತಗೊಂಡ್ವಿ ಅಲ್ಲಿ ತಿಂತಿದ್ದಾರೆ. ಮಶ್ರೂಮ್ ಬಿರಿಯಾನಿ ತಗೊಂಡ್ಬಂದ್ವಿ, ಒಂದು ಮಶ್ರೂಮ್ ಗೋಬಿ ಮಂಚೂರಿ ಮಶ್ರೂಮ್ ಮಂಚೂರಿ ಆಮೇಲೆ ಬಿರಿಯಾನಿ ಅದು ತಗೊಂಡ್ಬಂದ್ವಿ, ಜಾಸ್ತಿ ಇಲ್ಲ. ಸೊ ಹಾಗಾಗಿ ಜೊತೆಗೆ ನಾನಿವಾಗ ಬ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಒಂದು ಇನ್ನೊಂದು ರೆಸಿಪಿನ ಆ್ಯಡ್ ಮಾಡ್ತೀನಿ. ಫ್ರೈಡ್ ರೈಸು ಈಸಿಯಾಗಿ ಮಾಡ್ಬೋದು, ಎಗ್ ಫ್ರೈಡ್ ರೈಸು ತುಂಬ ಚೆನ್ನಾಗಿರುತ್ತೆ, ಅದನ್ನ ಮಾಡಿದ್ದೆ. ಸೊ ಆ ರೆಸಿಪಿನ ಶೇರ್ ಮಾಡ್ತೀನಿ. ಮಧ್ಯಾಹ್ನ ಮಾಡಿದ್ದೆ ನಾನು ಅದನ್ನ, ಆ ವಿಡಿಯೋನ ಇವಾಗ ಮಾಡ್ತೀನಿ. ಸೊ ನೋಡಿ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಆ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾಕಂದ್ರೆ ತುಂಬ ಈಸಿ, ಎಗ್ ಫ್ರೈಡ್ ರೈಸ್ ಮಾಡಿದ್ದೆ ತುಂಬ ಚೆನ್ನಾಗಿದೆ, ಆದ್ರಿಂದ ಇವಾಗ ಜಾಸ್ತಿ ಅಂತ ತಗೊಳ್ಳಿ. ಒಂದೇ ಒಂದು ಮಶ್ರೂಮ್ ಬಿರಿಯಾನಿ ಮತ್ತೆ ಒಂದು ಮಶ್ರೂಮ್ ಮಂಚೂರಿ ಅಷ್ಟೇ, ಎರಡೇ ತಗೊಂಡಿದ್ದು, ಜಾಸ್ತಿ ಏನು ತಗೊಂಡಿಲ್ಲ. ಇವಾಗ ಒಂದು ಸ್ವಲ್ಪ ತಿನ್ಲಿ, ಅಲ್ಲಿ ಟೇಸ್ಟ್ ಒಂದು ಸ್ವಲ್ಪ ಮಾಡೋಣ ಅಂತ ಅಷ್ಟೇನೆ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ರೆಸಿಪಿ ಜೊತೆಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಹೇಳು. ಬಾಯ್. ತೂಕ ತೋರಿಸಿಲ್ಲ, ತೂಕ ತೋರಿಸ್ತೀನಿ. ಏನ್ ನೋಡ್ತಿದ್ಯಾ? ಹ್ಮ್, ಓಕೆ ಬಾ. ತೂಕ ಇಷ್ಟಿದ್ದೀನಿ ಅಂತ ನೋಡೋಣ. .75 ಇದ್ದೀನಿ. ಓಕೆನಾ? ಸೊ ಇದು .75 ಅಂದ್ರೆ ನೀರು ಎಲ್ಲ ಕುಡಿದು ಅದೊಂದು ಕಾಫಿ ತಿಂಡಿ ಎಲ್ಲ ಆಗಿದೆ ಸ್ವಲ್ಪ, ಒಂದು 250 ಗ್ರಾಮ್ ಕಮ್ಮಿ ಇದ್ದೀನಿ ಅಷ್ಟೇ. ಸೊ ಇವಾಗ ಊಟ ಮಾಡಿದ್ರೆ ಕರೆಕ್ಟಾಗಿ 80 ಆಗ್ಬಿಡ್ತೀನಿ. ಇನ್ನು ಆಲ್ಮೋಸ್ಟ್ ನಾನು ಇನ್ನು ಮತ್ತೆ ಇನ್ನೊಂದು ತಿಂಗಳಲ್ಲಿ 78 ಕೆ ಜಿ ಇಲ್ಲಾಂದ್ರೆ 77 ಕೆ ಜಿ ಬರಲೇಬೇಕು. ಇದೇ ಚಾಲೆಂಜ್ ಅಕ್ಸೆಪ್ಟ್ ಮಾಡಿರೋದು. ಸೊ ಟ್ರೈ ಮಾಡ್ತೀನಿ, ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಹಾಕ್ಬಿಟ್ಟು ಸಣ್ಣ ಆಗಲಿಕ್ಕೆ ಟ್ರೈ ಮಾಡ್ತೀನಿ. ತುಂಬ ವ್ಯೂವರ್ಸ್ ಕೂಡ ಹೇಳ್ತಾ ಇದ್ರೆ ಅದಕ್ಕೋಸ್ಕರ. ಸೊ ಓಕೆ ಫ್ರೆಂಡ್ಸ್, ಎಗ್ ಫ್ರೈಡ್ ರೈಸ್ ಮಾಡೋದು ಸಿಂಪಲಾಗಿ ಅಂದರೆ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಹೇಗೆ ಅಂತ ಶೇರ್ ಮಾಡ್ತೀನಿ. ಓಕೆ, ನೋಡ್ತಾ ಇರ್ಬೋದು ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಲ್ವಾ, ಪಾರಾಗಿದೆ, ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಟ್ರೈ ಮಾಡಿ ಈ ರೆಸಿಪಿನ. ಓಕೆನಾ? ಫಸ್ಟಿಗೆ ನೋಡಿ ಪ್ಯಾನ್ನಲ್ಲಿ ನಾನು, ನೀವು ಎಷ್ಟು ಜನ ಇದ್ದೀರಾ ಮತ್ತು ಎಷ್ಟು ಮೊಟ್ಟೆ ಹಾಕೊಂತೀರಾ, ಜಾಸ್ತಿ ಮೊಟ್ಟೆ ಬೇಕಾ, ಕಮ್ಮಿ ಮೊಟ್ಟೆ ಬೇಕಾ? ಒಬ್ಬೊಬ್ರು ತುಂಬ ಮೊಟ್ಟೆ ಇಷ್ಟಪಡ್ತಾರೆ ಫ್ರೈಡ್ ರೈಸಲ್ಲಿ, ಎಗ್ ಫ್ರೈಡ್ ರೈಸಲ್ಲಿ. ಕೆಲವರು ಕಮ್ಮಿ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ನಾನು ಒಂದು 4-5 ಮೊಟ್ಟೆನ ಫಸ್ಟು
ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮೆಣಸು ಇದು ಹಾಕಿ, ಅಂದರೆ ಮೆಣಸಿನ ಪೌಡ್ರು, ಕರಿಮೆಣಸು, ಕಾಳುಮೆಣಸು ಪೌಡ್ರು ಹಾಕಿ ಆಮ್ಲೆಟ್ ಥರ ಹಾಕ್ತಾಯಿದ್ದೀನಿ. ಸೊ ಆಮ್ಲೆಟು ಕೂಡ ನಾರ್ಮಲಿಗೆ ಅದನ್ನು ಹುರಿತಾ ಇಲ್ಲ ನೋಡಿ, ಈ ರೀತಿ ಒಂದು ಲೇಯರ್ನ ಮಡಚ್ಕೊತಾ ಇದ್ದೀನಿ. ಫಸ್ಟು ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಒಂದು ಲೇಯರ್ ಥರ ಈ ಥರ ಮಡಚ್ಕೊತಾ ಇದ್ದೀನಿ. ಮತ್ತು ನೆಕ್ಸ್ಟು ಅದನ್ನು ಹಾಗೆ ನಿಧಾನಕ್ಕೆ ಹುರ್ಕೊತಾ ಇದ್ದೀನಿ. ಯಾಕೆಂತಂದರೆ ಸ್ವಲ್ಪ ದಪ್ಪ ದಪ್ಪ ಥರ ಫ್ರೈಡ್ ರೈಸಿಗೆ ಈ ರೀತಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ಕೆಲವೊಂದು ನಾನು ಒಂದೊಂದು ಸರಿ ಒಂದೊಂದು ಥರ ಮಾಡ್ತೀನಿ. ಹೇಗೆ ಅಂದರೆ ಒಂದೊಂದು ಟೈಮು ಫುಲ್ಲು ಸಣ್ಣ ಸಣ್ಣ ಬರೋ ಥರ ಮಾಡ್ತೀನಿ, ಕೆಲವೊಂದು ಟೈಮ್ ಈ ಥರ ದಪ್ಪ ದಪ್ಪ ಥರ ಆಮ್ಲೆಟ್ ಟೈಪ್ ಸಿಗೋ ಥರ ಮಾಡ್ತೀನಿ. ಇವತ್ತು ಒಂದು ಸ್ವಲ್ಪ ದಪ್ಪ ದಪ್ಪ ಥರ, ನಿಮಗೆ ಯಾವ ರೀತಿ ಬೇಕು, ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೋಬೋದು. ನೆಕ್ಸ್ಟು ಆ ಥರ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಅದೇ ಪ್ಯಾನಲ್ಲಿ ಎಣ್ಣೆ ಹಾಕಿದ್ದೀನಿ, ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಫ್ರೈಡ್ ರೈಸ್ ಆದಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ರುಚಿ ಜಾಸ್ತಿ ಬರೋವಂಥದ್ದು. ಅದಕ್ಕೆ ಹಸಿಮೆಣಸಿಕಾಯಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಪೇಸ್ಟ್ ಕೂಡ ಮಾಡ್ಕೋಬೋದು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜೊತೆಗೆ ಹಸಿಮೆಣಸಿಕಾಯಿ ಕೂಡ ಹಾಕಿ ಪೇಸ್ಟ್ ಮಾಡ್ಕೋಬೋದು. ನಾನು ಹಸಿಮೆಣಸಿಕಾಯಿ ರುಬ್ಬಿಲ್ಲ, ಹಾಗೆಯೇ ಉದ್ದುದ್ದಕ್ಕೆ ಕಟ್ ಮಾಡಿ ಮಧ್ಯ ಸೀಳಿ ಅದನ್ನು ಫ್ರೈ ಮಾಡಲಿಕ್ಕೆ ಹಾಕಿದ್ದೀನಿ. ಜೊತೆಗೆ ಒಂದು ದಪ್ಪ ಗಾತ್ರದ ಈರುಳ್ಳಿ, ಏನಂದರೆ ಚಿಕ್ಕ ಚಿಕ್ಕದಾದರೆ 2 ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಫ್ರೈ ಮಾಡಲಿಕ್ಕೆ. ಅದಾದಮೇಲೆ ಸ್ವಲ್ಪ ಎಲೆಕೋಸು ಹಾಕ್ತಾಯಿದ್ದೀನಿ. ಜಸ್ಟ್ ನಾನು ಇದಕ್ಕೆ ಎಲೆಕೋಸು ಮಾತ್ರ ಹಾಕ್ತಾಯಿರೋದು. ನಿಮಗೇನಾದರೂ ಬೀನ್ಸ್ ಮತ್ತು ಕ್ಯಾರೆಟ್ ಅದು ಕೂಡ ನಿಮ್ಮ ಮನೆಗಳಲ್ಲಿ ಇತ್ತು ಅಂತಂದರೆ ನೀವು ಅದನ್ನು ಕೂಡ ಹಾಕ್ಬೋದು. ನಾನೇನು ಬೀನ್ಸ್ ಕ್ಯಾರೆಟ್ ಇವತ್ತು ಹಾಕಿಲ್ಲ, ಜಸ್ಟ್ ಎಲೆಕೋಸು ಕ್ಯಾಬೇಜ್ ಮಾತ್ರ ಹಾಕಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವು, ನಾನು ಸ್ವಲ್ಪ ಜಸ್ಟ್ ಸೆಂಟ್ರಲ್ ಮಾತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬಿಟ್ಟು ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಹಾಗೆಯೇ ಎಣ್ಣೆನಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ಫುಲ್ಲು ರೋಸ್ಟ್ ಮಾಡ್ತಿದ್ದೀನಿ. ನೀವು ಈರುಳ್ಳಿ ಜೊತೆಗೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕೋಬೋದು, ಆಮೇಲೆ ನೀವು ಕ್ಯಾಬೇಜ್ ಹಾಕ್ಕೊಂಡ್ರು ನಡೆಯುತ್ತೆ. ನಾನು ಸ್ವಲ್ಪ ಹಿಂದೆ ಮುಂದೆ ಆಗೋಯಿತು ಅಷ್ಟೇನೇ. ಅದನ್ನು ಅಷ್ಟೇ, ಕ್ಯಾಬೇಜ್ ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಸಾಸ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. 1 ಸ್ಪೂನಷ್ಟು ನಾನು ಡಾರ್ಕ್ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ, ಜೊತೆಯಲ್ಲಿ ಚಿಲ್ಲಿ ಸಾಸ್ 1 ಸ್ಪೂನಷ್ಟು, ಆಮೇಲೆ ಟೊಮೊಟೊ ಕೆಚಪ್ ಅಂದರೆ ಟೊಮೊಟೊ ಸಾಸ್ ಕೂಡ ಒಂದು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ವಿನೆಗರ್ ಕೂಡ ಒಂದು 1/2 ಸ್ಪೂನ್ ಇಲ್ಲಾಂದರೆ 1 ಸ್ಪೂನು. ನಿಮಗೆ ಕೆಲವರಿಗೆ ಹುಳಿ ಇಷ್ಟ ಆಗಲ್ಲ ಅಂತಂದರೆ ಹಾಕ್ತಾಯಿದ್ರು ನಡೆಯುತ್ತೆ, ಇಲ್ಲ ಅಂತಂದರೂ ನಡೆಯುತ್ತೆ. ಇಲ್ಲಾಂದರೆ ನೀವು ಲೆಮನ್ ರೈಸ್ ಏನಾದ್ರೂ ಕೂಡ ಇತ್ತು ಅಂದರೆ ಲೆಮನ್ ಜ್ಯೂಸ್ ಕೂಡ ಹಾಕ್ಬೋದು. ಸಾರಿ, ಲೆಮನ್ ರೈಸ್ ಅಲ್ಲ, ಲೆಮನ್ ಜ್ಯೂಸ್ ಕೂಡ ಹಾಕ್ಬೋದು ನಿಂಬೆ ರಸ. ಅದ್ರ ಜೊತೆಗೆ ನಾನು 1 ಸ್ಪೂನಷ್ಟು ಕಾಳುಮೆಣಸು ಪೌಡ್ರ್ ಹಾಕ್ತಾಯಿದ್ದೀನಿ, ಆಮೇಲೆ 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ಹುರ್ಕೊಂಡು ಆಮೇಲೆ ನೆಕ್ಸ್ಟು ಏನು ಮೊಟ್ಟೆನ ನಾವು ಫಸ್ಟಿಗೆ ಹುರಿದಿಟ್ಕೊಂಡಿದ್ವಿ ಅದನ್ನು ಕೂಡ ಇವಾಗಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿ ಒಂದು ಸ್ವಲ್ಪದು, ಮತ್ತು ತುಂಬ ಟೈಮ್ ಏನು ತೊಗೊಳ್ಳಲ್ಲ, ಇದು ಪಟಪಟ ಅಂತ ಮಾಡಿಬಿಡ್ಬೋದು. ಎಲ್ಲ ರೆಡಿ ಮಾಡಿ ಫಸ್ಟು ಈ ಈರುಳ್ಳಿ ಮತ್ತು ಕ್ಯಾಬೇಜ್ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರೆ ಒಗ್ಗರಣೆ ಹಾಕೋದಂತೂ ತುಂಬಾ ಈಸಿ. ಇದೆಲ್ಲ ಪಟಪಟ ಒಂದು ಪ್ಯಾನ್ನಲ್ಲಿ ಮಾಡ್ಕೊಂಬಿಡ್ಬೋದು. ಆದಷ್ಟು ಒಂದು ಸ್ವಲ್ಪ ದೊಡ್ಡ ಪ್ಯಾನ್ ಇಟ್ಕೊಳ್ಳಿ, ಯಾಕೆಂತಂದರೆ ಒಂದು 4-5 ಜನಕ್ಕೆ ನೀವು ಮಾಡ್ಕೊತಾ ಇದ್ದೀರಿ ಅಂದಾಗ ರೈಸ್ನೆಲ್ಲ ಕಲಸೋದಕ್ಕೆ ಈಸಿ ಆಗುತ್ತೆ. ಈ ಚಿತ್ರಾನ್ನ ಥರನೇ ನಾರ್ಮಲ್, ಇವಾಗ ಚಿತ್ರಾನ್ನ ಪುಳಿಯೋಗರೆ ಅದೆಲ್ಲ ಹೇಗೆ ಮಾಡ್ತೀವೋ ಅದೇ ಥರನೇ ಈಸಿ ಆಗುತ್ತೆ ಅಂತ ಅಷ್ಟೇ. ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದೆ. ಸೊ ಇದಿಷ್ಟೆಲ್ಲ ಹಾಕಿದ್ಮೇಲೆ ಅನ್ನ, ಇವಾಗ ಅನ್ನನ ಮಿಕ್ಸ್ ಮಾಡಬೇಕು. ಮೇಯ್ನ್ ಏನಂದರೆ ಅನ್ನ ಉಡಿ ಉಡಿಯಾಗಿ ಇರಬೇಕು. ನೋಡಿ, ನಾನು ಅನ್ನ ನೀರಿಡೋದೇನು ಗೊತ್ತಾ, ಒಂದು ಸ್ವಲ್ಪ ಕಮ್ಮಿನೇ ಇಡಿ ರೈಸ್ಗೆ. ಇಲ್ಲಾಂತಂದರೆ ಫ್ರೈಡ್ ರೈಸ್ ಅಂತ ಅನಿಸೋದೇ ಇಲ್ಲ. ಗಂಜಿ ಗಂಜಿ ಥರ ಏನಾದರೂ ನಿಮಗೆ ಇತ್ತು ಅಂತ ಹೇಳಿದ್ರೆ ಅದು ಫ್ರೈಡ್ ರೈಸ್ ಅಂತಲೇ ಅನಿಸಲ್ಲ, ಏನೋ ಮುದ್ದೆ ಮುದ್ದೆ ಥರ ತಿಂದಂಗೆ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಮೊದಲೇ ಹೇಳ್ತಾ ಇದ್ದೀನಿ, ನೀವು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರಿಡ್ತಾ ಇದ್ದೀರಾ ಅಂದಾಗ ನೀವು ಅಟ್ಲೀಸ್ಟ್ 1.5 ಗ್ಲಾಸ್ ನೀರಿಡಿ. ಆವಾಗ ಒಂದು ಸ್ವಲ್ಪ ಅನ್ನ ಉಡಿ ಉಡಿಯಾಗಿ ಬರುತ್ತೆ ಹೀಗೆ. ಸೊ ಇವಾಗ ಲಾಸ್ಟ್ ಫೈನಲು ಎಲ್ಲ ಮಿಕ್ಸ್ ಮಾಡಿ ರುಚಿಗೆ ಉಪ್ಪೇನಾದರೂ ಕರೆಕ್ಟ್ ಇದೆಯಾ ಇಲ್ವಾ ಏನಿರುತ್ತ ಅಂತ. ಆದಷ್ಟು ಫ್ರೈಡ್ ರೈಸ್ ಒಂದು ಸ್ವಲ್ಪ ಬಿಸಿ ಬಿಸಿನಲ್ಲಿ ಸಪ್ಪೆನೇ ಅನ್ನೋ ಥರ ಅನಿಸುತ್ತೆ. ಆದಷ್ಟು ಅನ್ನ ತಣ್ಣಗೆ ಮಾಡ್ಕೊಂಡು ನೀವು ಮಿಕ್ಸ್ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ಸೊ ಫೈನಲಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ, ಎಗ್ ಫ್ರೈಡ್ ರೈಸ್ ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಓಕೆನಾ. ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಎಸ್ಪೆಷಲಿ ಈ ರೆಸಿಪಿ ಇಷ್ಟ ಆಗೇ ಆಗುತ್ತೆ. ನನ್ನ ಮಗನಿಗಂತೂ ತುಂಬ ಇಷ್ಟ ಇದು. ಅದಕ್ಕೋಸ್ಕರ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಯಾರ್ಯಾರಿದ್ದೀರಾ ಅವರೆಲ್ರಿಗೂ ಮಾಡಿಕೊಡಿ. ಸೊ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಬಾಯ್.